हाय फ्रेंड्स, वेलकम बैक टू माय चैनल। हेगिदीरा एल्लरू, चेन्नागिद्रा? नानु सह तुंबाने चेन्नागिदीनि। नानु इवत्तु निमगे ओंदु सूपर आगिरुवंत होम रेमिडी अन्नु हेळिकोड्ता इदीनि। सामान्यक्के इवाग निमगे ओंदु 50 इयर्स 60 इयर्स आग्ता इदे, केलोब्रिगे ओंदु 40 इयर्स आग्ता इदे अन्नुवागने ई जॉइंट्स गळु पेन स्टार्ट आगुत्ते। मंडी नोवु आगिरबहुदु अथवा ई मोणकै गंटु नोवु, मत्ते ई तर इल नोवु, हिंगे हिंगे तिरुगिसोदिक्के आगल्ल ई तर नोवु बरुत्ते, अंड हिमडी नोवु बरुत्ते। सो ई समस्येगे नानु इवत्तु ओंदु ओळ्ळेय होम रेमिडी अन्न हेळ्कोड्ता इदीनि। नानु हेळ्कोडुवंत ई रेमिडी अन्न नीवु माड्कोंड्रे निमगे इरुवंत मंडि नोवु आगिरबहुदु, इल्ल अंद्रे मोणकै नोवु आगिरबहुदु, मत्ते हिमडि नोवु आगिरबहुदु, इदु एल्लदू सह गुण आगुत्ते। निमगे याव जागदल्लि ई जॉइंट्स गळ पेन बरुत्ते अदेल्लदू सह गुण आगुत्ते। ಇದೊಂದು ತುಂಬಾನೇ ಎಫೆಕ್ಟಿವ್ ಆಗಿರುವಂತ ಹೋಮ್ ರೆಮಿಡಿ ಅಂತಾನೆ ಹೇಳಬಹುದು। ಸಾಮಾನ್ಯವಾಗಿ ಏಜ್ ಆದವರಿಗೆ ಈ ನೋವುಗಳು ತುಂಬಾ ಸಾಮಾನ್ಯವಾಗಿ ಕಾಣಿಸ್ಕೊಳ್ತಾ ಬರುತ್ತೆ। ಸೋ ಅದಕ್ಕೋಸ್ಕರ ಅವರು ಆ ನೋವನ್ನ ಅನುಭವಿಸಿಕೊಂಡ ಇರೋದ್ರ ಬದಲು ಈ ತರದ ಒಂದು ರೆಮಿಡಿಯನ್ನ ಮಾಡ್ಕೊಂಡು ನೀವು ಹೇಗೆ ನಿಮ್ಮ ನೋವುಗಳಿಂದ ಮುಕ್ತಿಯನ್ನ ಪಡೆಕೊಳ್ಳಬಹುದು ಅಂತ ಹೇಳಿ ನಾನು ಇವತ್ತಿನ ನನ್ನ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ। ಅಂಡ್ ಈ ಮಂಡಿ ನೋವು ಅನ್ನುವಂತದ್ದು ನಿಮಗೆ ಕೆಲವು ಸತಿ ಏನಾಗಿರುತ್ತೆ, ನೀವು ತುಂಬಾ ಯಂಗ್ ಏಜ್ ಅಲ್ಲಿ ತುಂಬಾ ಜಾಸ್ತಿ ವರ್ಕ್ ಮಾಡಿ ಇಲ್ಲ ಅಂದ್ರೆ ತುಂಬಾ ಜಾಸ್ತಿ ನಡೆದು 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 ಆ ಮಂಡಿ ಚಿಪ್ಪ ಏನಿರುತ್ತೆ ಅದು ಸೌದು ಹೋಗಿರುತ್ತೆ। ಸೋ ಆದ್ರಿಂದಾಗಿ ನಿಮಗೆ ಅದು ತಾಳಕಾಗದೆ ಇರುವಷ್ಟು ನೋವು ಬರ್ತಾ ಇರುತ್ತೆ। ಅದರ ಪೇನ್ ನೀವು ಅನುಭವಿಸಿರ್ತೀರಾ ಅಲ್ವಾ, ಅವರಿಗೆ ಗೊತ್ತಿರದು। ಇವಾಗ ನೀವು ಅದನ್ನ ಬೇರೆಯವರ ಹತ್ರ ಹೇಳ್ಕೊಂಡ್ರೆ ಏ ಬಿಡು ಇವ್ರು ಯಾವಾಗ್ಲೂ ನೋವು ನೋವು ಅಂತಿರ್ತಾರೆ ಅಂತ ಹೇಳ್ತಾರೆ, ಬಟ್ ನೀವೇನು ಅನುಭವಿಸ್ತೀರಾ ಅನ್ನೋದು ನೀವು ಅನುಭವಿಸೋರಿಗೆ ಗೊತ್ತಾಗೋದು, ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ। ಸೋ ಅದಕ್ಕೋಸ್ಕರ ಅಂತಹ ನೋವುಗಳಿಂದ ನೀವು ದೂರ ಆಗಬೇಕು, ಅದೆಲ್ಲದರಿಂದ ನೀವು ಹೊರಗೆ ಬರಬೇಕು ಅಂತ ಹೇಳಿದ್ರೆ ನಾನು ಹೇಳ್ಕೊಡುವಂತ ಈ ಹೋಮ್ ರೆಮಿಡಿಯನ್ನ ನೀವು ಮಾಡ್ಕೊಳ್ಬೇಕು। ಇದನ್ನ ಮಾಡ್ಕೊಂಡಾಗ ನಿಮಗೆ ಇದನ್ನ ಕಂಟಿನ್ಯೂಸ್ ಆಗಿ ನೀವು ಮಾಡ್ತಾನೆ ಬನ್ನಿ, ನಿಮಗೆ ಆ ಮಂಡಿ ನೋವುಗಳಾಗಿರಬಹುದು, ಜಾಯಿಂಟ್ಸ್ ಪೇನ್ ನಿಮಗೆ ಗುಣ ಆಗೇ ಆಗುತ್ತೆ। ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ, ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ಗೆ ನೀವು ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ। ಎಲ್ರಿಗೂ ಶೇರ್ ಮಾಡೋದ್ರಿಂದ ಒಳ್ಳೊಳ್ಳೆ ಇನ್ಫಾರ್ಮೇಷನ್ಗಳು ಎಲ್ಲರಿಗೂ ಸಿಕ್ಕದಂಗಾಗತ್ತೆ, ಅವರಿಗೆ ನಿಮ್ಮಿಂದ ಹೆಲ್ಪ್ ಆದಂಗಾಗತ್ತೆ। ಆದಷ್ಟು ಎಲ್ರಿಗೂ ಶೇರ್ ಮಾಡಿ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ। ನಾವಿಲ್ಲಿ ಯೂಸ್ ಮಾಡ್ತಾ ಇರೋದು ಆಲೂಗಡ್ಡೆ। ಆಲೂಗಡ್ಡೆಯನ್ನು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿರಬೇಕು। ಈ ಆಲೂಗಡ್ಡೆಗೆ ನಿಮ್ಮ ಪೇನನ್ನು ಎಳ್ಕೊಳ್ಳುವಂಥ ಪವರ್ ಇರುತ್ತೆ, ಸೊ ಅದಕ್ಕೋಸ್ಕರ ಇದು ಪೇನ್ ರಿಡ್ಯೂಸ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ। ಈ ಆಲೂಗಡ್ಡೆಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ। ಇದನ್ನ ಇವಾಗ ನುಣ್ಣಗೆ ರುಬ್ಕೊಂಡು ಬರಬೇಕು, ತುಂಬ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು। ನೋಡಿ ಇಲ್ಲಿ ಈ ಕನ್ಸಿಸ್ಟೆನ್ಸಿನಲ್ಲಿದೆ, ಇದಕ್ಕೆ ಯಾವುದೇ ರೀತಿಯ ನೀರಾಗಲಿ ಬೇರೆ ಇನ್ನೊಂದು ಯಾವುದಾದ್ರೂ ಆಗಲಿ ಮತ್ತು ಏನನ್ನು ಆ್ಯಡ್ ಮಾಡೋ ಹಾಗಿಲ್ಲ। ಈ ಏನು ರುಬ್ಕೊಂಡು ಬಂದಿರ್ತೀರಾ ಅಲ್ವಾ, ಈ ಆಲೂಗಡ್ಡೆ ಸಿಪ್ಪೆ ಸಮೇತ ಇರುತ್ತೆ, ಸಿಪ್ಪೆಯನ್ನು ರಿಮೂವ್ ಮಾಡೋ ಹಂಗಿಲ್ಲ, ಸಿಪ್ಪೆ ಸಮೇತ ರುಬ್ಕೊಂಡು ಬಂದಿರಬೇಕು। ನಾನು ಇವಾಗ ಇದನ್ನು ನಿಮ್ಮ ಪೇನ್ಗೆ ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ। ನೋಡಿ ನಿಮಗೆ ಯಾವ ಜಾಯಿಂಟ್ಸಲ್ಲಿ ಪೇಯ್ನ್ ಇರುತ್ತೆ ಅಲ್ಲಿಗೆ ಈ ಪೇಸ್ಟನ್ನು ಅಪ್ಲೈ ಮಾಡಿಬಿಟ್ಟು ನೀವು ಇದ್ರ ಮೇಲ್ಗಡೆ ಯಾವುದಾದ್ರೂ ಒಂದು ಕ್ಲಾತನ್ನು ಬೇಕಾದರೂ ಕಟ್ಬೋದು, ಇಲ್ಲ ಅಂತ ಹೇಳಿದ್ರೆ ಹಾಗೇನಾದರೂ ಬಿಡ್ಬೋದು। ಅದು ಫುಲ್ಲು ಡ್ರೈ ಆಗಬೇಕು, ಡ್ರೈ ಆದಮೇಲೆ ನೀವು ಇದನ್ನು ವಾಶ್ ಮಾಡ್ಕೊಂಡು ಬರಬೇಕು। ಈ ಥರ ಮಾಡೋದ್ರಿಂದ ನಿಮಗಿರುವಂತಹ ಜಾಯಿಂಟ್ಸ್ ಪೇಯ್ನ್ ತುಂಬ ಬೇಗ ಕಡಿಮೆ ಆಗುತ್ತೆ। ತುಂಬಾ ಎಫೆಕ್ಟಿವ್ ಆಗಿರುವಂಥ ಹೋಮ್ ರೆಮಿಡಿ ಇದು, ಇದನ್ನು ಎಲ್ಲರೂ ಟ್ರೈ ಮಾಡಿ ನೋಡಿ, ಟ್ರೈ ಮಾಡಿಬಿಟ್ಟು ನಿಮಗೆ ಅದರಿಂದ ಕಡಿಮೆ ಆಯಿತಾ ಅಂತ ಕಮೆಂಟ್ ಮಾಡಿ ತಿಳಿಸಿ। ನೋಡಿದ್ರಲ್ಲ ಫ್ರೆಂಡ್ಸ್, ಎಫೆಕ್ಟಿವ್ ಆಗಿರುವಂತಹ ಮಂಡಿ ನೋವಿಗೆ ಬೇಕಾಗಿರುವಂತಹ ಒಂದು ಹೋಮ್ ರೆಮಿಡಿಯನ್ನ ನಾನು ಇವತ್ತು ಹೇಳ್ಕೊಟ್ಟಿದ್ದೀನಿ। ಈ ರೆಮಿಡಿಯನ್ನ ನೀವು ಮಾಡ್ಕೊಂಡಾಗ ನಿಮಗೆ 100% ಜಾಯಿಂಟ್ ಪೇನ್ಗಳು ಕಡಿಮೆ ಆಗೇ ಆಗತ್ತೆ। ಐ ಹೋಪ್ ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ। ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್ ಫ್ರೆಂಡ್ಸ್।